ಕೃಷಿ ಪ್ರಧಾನವಾದಂತ ಜಿಲ್ಲೆ ಕೊಡಗು ಹಾಗೆ ರೈತ ಬೆನ್ನೆಲುಬು ಎಂಬಂತ ಗೀತೆಯೊಂದಿಗೆ ನಮ್ಮೆಲ್ಲರನ್ನ ರಂಜಿಸಿದಂತ ಅಮ್ಮ ರಾಮಚಂದ್ರ ಮತ್ತು ತಂಡದವರಿಗೆ ಧನ್ಯವಾದಗಳು ಇಲ್ಲಿನ ಜಿಲ್ಲಾಧಿಕಾರಿಗಳಾಗಿರುವಂತ ಡಾಕ್ಟರ್ ಬಿಸಿ ಸತೀಶ್ ಅವರು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಕೊಡಗು ಜಿಲ್ಲಾಡಳಿತದ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯ ಫಲಾನುಭವಿಗಳ ಸಮ್ಮೇಳನ ಹಾಗೂ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೋಸ್ಕರ ಬಂದಿರತಕ್ಕಂತ ಕರ್ನಾಟಕ ರಾಜ್ಯದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ कर्नाटक सरकार सन्मान्य सहकार सचिव श्री एस टी सोमशेखर साहेबरिगे जिला परवा हार्दिकवा स्वागत को मडिकेरी विधानसभा क्षेत्र सन्मान्य शासक श्री एम पी अप्पच्चू रंजन जिला परवा हार्दिकवा स्वागत को ವಿರಾಜಪೇಟೆ ವಿಧಾನಸಭೆ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಸರ್ಕಾರಿ ಜಮೀನುಗಳ ಸಾರ್ವಜನಿಕ ಸಮಿತಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಕೆಜಿ ಬೋಪಯ್ಯನ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಪಿ ಸುಜಾ ಕುಶಾಲಪ್ಪ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀ ರವಿ ಕಾಳಪ್ಪನ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಪಕ್ಕದ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ಪ್ರತಾಪ್ ನಾಯಕರ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ नगरसभा मडिकेरी अध्यक्षरद श्रीमति अनिता पोव्यन जिला परवा हार्दिकवा स्वागत को अदे रीति वेदिके मेले आग उपस्थित अधिकारी करावली अभिवृद्धि प्राधिकार अध्यक्ष जिला परवा हार्दिकवा स्वागत को अदे रीति सभे आगम ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಪತ್ರಕರ್ತ ಮಿತ್ರರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಳಗೆಯಿಂದ ಬಹಳ ಸಾವಕಾಶದಿಂದ ಕಾಯ್ತಾ ಇರತಕ್ಕಂತ ಎಲ್ಲಾ ಫಲಾನುಭವಿಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೋರ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿದಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವೇದಿಕೆಯಲ್ಲಿ ಇರುವಂತ ಗಣ್ಯರು ಉದ್ಘಾಟನೆಯನ್ನ ನೆರವೇರಿಸಿ ಕೊಡ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದ ವಿಶಿಷ್ಟವಾಗಿ ಇಲ್ಲಿನ ಪ್ರಮುಖ ಬೆಳೆಯಾದಂತ ಕಾಫಿಯಿಂದ ತಯಾರಿಸಲಾದಂತ ಕಾಫಿ ಕಪ್ ಉದ್ಘಾಟನೆಯನ್ನು ನೆರವೇರಿಸಿ ಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗಣ್ಯರಿಗೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಡಿಕೇರಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ನಮ್ಮ ಕೊಡಗು ಜಿಲ್ಲೆಗೆ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿ ಕೊಟ್ಟರುವಂತ
ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಕೊಳ್ತಾ ಇದ್ದಾರೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟವಾಗಿರುವಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯ ನಾನು ನೆರವೇರಿಸಿಕೊಡಲಿದ್ದಾರೆ ಕೊಡಗು ಮತ್ತು ಸುತ್ತಮುತ್ತಲಿನ ವಿವಿಧ ತಾಲೂಕುಗಳಿನ ಯಶಸ್ವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ತಮ್ಮೆಲ್ಲರ ಉತ್ಸಾಹದ ಚಪ್ಪಾಳೆ ಬೇಡವೆ ಇಲ್ಲಿನ ಜನತೆಗಾಗಿ ಬಹಳಷ್ಟು ಕೋಟಿಗಳ ವೆಚ್ಚದಲ್ಲಿ ಈ ಎಲ್ಲ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ತಮ್ಮ ಹರ್ಷೋದ್ಗಾರಕ್ಕೆ ನಾವು ಸದಾ ಆಭಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀತಾ ಬಸವರಾಜ ಬೊಮ್ಮಾಯಿರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಇದೀಗ ಮಾತನಾಡಲಿದ್ದಾರೆ ದೇವರ ಕೃಪಾ ಆಶೀರ್ವಾದದಿಂದ ನೈಸರ್ಗಿಕವಾಗಿ ಸ್ವರ್ಗದ ರೂಪದಲ್ಲಿರುವಂತ ಒಂದು ನಿಮಿಷಪ್ಪ ಒಂದು ನಿಮಿಷ ಧನ್ಯವಾದಗಳು ಒಂದು ಎರಡು ನಿಮಿಷ ಸುಮ್ಮನೆ ಸುಂದರ ಕಾಫಿ ನಾಡಿಗೆ ಬಂದಿರುವಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿ ನನಗೆ ಬಹಳಷ್ಟು ಸಂತೋಷ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಕೊಡಗಿನ ಜನ ಬಹಳ ವಿಶೇಷವಾಗಿರುವಂಥ ಒಂದು ಜನ ಇಲ್ಲಿಯ ಸಂಸ್ಕೃತಿ ಈ ಥರ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥ ಒಂದು ಸಂಸ್ಕೃತಿ ಸುಸಂಸ್ಕೃತವಾಗಿರುವಂಥ ಒಂದು ನಾಡು ಕೊಡಗು ನಾಡು ಸಮಯ ಪ್ರಜ್ಞೆ ಇರುವಂಥ ನೀವೆಲ್ಲರೂ ಇದ್ದೀರಿ ಅಂತ ನನಗೆ ಗೊತ್ತಿದೆ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಇಲ್ಲಿ ಕಾಲೇಜಿನಲ್ಲಿ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ಸ್ವಲ್ಪ ತಡವಾಗಿ ನಾವು ಬಂದಿದ್ದೇವೆ ನಿಮ್ಮನ್ನು ಕಾಯಿಸಿದ್ದೇವೆ ಅದಕ್ಕಾಗಿ ಮೊದಲು ನಿಮಗೆ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನನಗೊತ್ತಿದೆ ದೂರ ದೂರದಿಂದ ನೀವು ಬಂದಿರ್ತೀರಿ ಈ ಕೊಡಗಿನಾಡಿನಲ್ಲಿ ಒಂದು ಊರು ಅಂತಂದರೆ ಎಷ್ಟೆಷ್ಟು ದೂರದಲ್ಲಿ ಇರ್ತವೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಹೀಗಾಗಿ ವಿಶೇಷವಾಗಿರುವಂಥ ಕ್ಷಮೆ ಇರಲಿ ಅಂತ ಕೇಳುತ್ತಾ ಇವತ್ತು ನಾವು ಫಲಾನುಭವಿಗಳೆಲ್ಲ ಒಂದು ಕಡೆ ಸೇರಿದ್ದೀವಿ ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಚಿವರು ಈ ಒಂದು ಸಮ್ಮೇಳನದ ಉಸ್ತುವಾರಿ ಹೊತ್ತಿರುವಂಥ ಆತ್ಮೀಯರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ ಶಾಸಕ ಮಿತ್ರರು ಹಿಂದಿನ ಸಭಾಧ್ಯಕ್ಷರು ಹಿರಿಯರು ಆತ್ಮೀಯರಾದಂಥ ಶ್ರೀ ಕೆ ಜಿ ಬೋಪಯ್ಯ ಅವರೇ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಕ್ರಿಯಾಶೀಲ ಜನ ಉಪಯೋಗಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಪ್ಪಚ್ಚು ರಂಜನ್ ಅವರೇ ವಿಧಾನ ಪರಿಷತ್ ಸದಸ್ಯರಾದಂಥ ಎಂ ಪಿ ಸುಜಾ ಕುಶಾಲಪ್ಪ ಅವರೇ ಪ್ರಕಾಶ್ ಸಿಂಹ ನಾಯಕ್ ಅವರೇ ಹಾಗೂ
ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ ಅಧಿಕಾರಿ ಬಂಧುಗಳೇ ಇಲ್ಲಿ ನೆರೆದಿರುವಂತ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೇ ಮಾಧ್ಯಮ ಸ್ನೇಹಿತರು ನಾವೆಲ್ಲ ಫಲಾನುಭವಿಗಳು ಒಂದು ಕಡೆ ಇಲ್ಲಿ ಸೇರಿರುವಂತ ಉದ್ದೇಶ ಇಷ್ಟೇ ಕರ್ನಾಟಕ ಹಿಂದಿನ ಕರ್ನಾಟಕ ಇಲ್ಲ ಕರ್ನಾಟಕದ ಪ್ರಗತಿಯಲ್ಲಿ ಅತ್ಯಂತ ಶ್ರೀ ಸಾಮಾನ್ಯನು ಕೂಡ ಭಾಗವಹಿಸುತ್ತಾನೆ ಕಡು ಬಡವರು ಕೂಡ ಭಾಗವಹಿಸುತ್ತಾರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಬದುಕನ್ನ ಉತ್ತಮಗೊಳಿಸುವಂತ ಕಾರ್ಯಕ್ರಮಗಳನ್ನು ಕೂಡ ಮುಖಾಂತರ ಅವರಿಗೆ ಶಕ್ತಿಯನ್ನು ತುಂಬಿ ಅವರ ದುಡಿಮೆಯನ್ನು ಮಾಡಿ ಅವರ ಆದಾಯವನ್ನು ಹೆಚ್ಚು ಮಾಡಿ ಆರೋಗ್ಯ ಭರಿತ ಶಿಕ್ಷಣ ಭರಿತ ಕುಟುಂಬ ಶ್ರೀ ಸಾಮಾನ್ಯನಾಗಬೇಕು ಅಂದಾಗ ಮಾತ್ರ ಕರ್ನಾಟಕ ಸಮಗ್ರ ಸಮೃದ್ಧಿ ಆಗುತ್ತದೆ ಅನ್ನುವಂತ ಕಲ್ಪನೆಯಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ವಿವಿಧ ಇಲಾಖೆಯಿಂದ ಇವತ್ತು ನಾವೆಲ್ಲ ಸೇರಿ ಮಾಡಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ಕನಿಷ್ಠ 30-50 ಸಾವಿರ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯದ ಫಲಾನುಭವಿಗಳು ಇವತ್ತಿದ್ದಾರೆ ಒಂದಿಲ್ಲ ಒಂದು ಕಾರ್ಯಕ್ರಮದ ಫಲವನ್ನ ಅವರು ಪಡ್ಕೊಂಡಿದ್ದಾರೆ ಇದು ಒಂದು ಆತ್ಮವಿಶ್ವಾಸವನ್ನ ತುಂಬುವಂತ ಇವತ್ತು ನಮಗೆ ಸರ್ಕಾರ ಮತ್ತು ನಮ್ಮ ನಡುವಿರುವಂತ ಸಂಬಂಧವನ್ನು ಗಟ್ಟಿಗೊಳಿಸಿ ಆತ್ಮವಿಶ್ವಾಸದಿಂದ ನಾವು ಮುಂದೆ ಬರಬೇಕು ನಮ್ಮ ನಾಡನ್ನು ಮುಂತರಬೇಕು ಅನ್ನುವಂತ ಸಂದೇಶ ಕೊಡುವಂತ ಮಹತ್ವದ ಇದೊಂದು ಸಮ್ಮೇಳನ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಒಬ್ಬ ದೂರದೃಷ್ಟಿಯ ಮುತ್ಸದ್ದಿ ನಾಯಕನಾದರೆ ಮುಂದಿನ ಜನಾಂಗದ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ ಒಬ್ಬ ಸಾಮಾನ್ಯ ರಾಜಕಾರಣಿ ಇದ್ದರೆ ಅವನು ಮುಂದಿನ ಚುನಾವಣೆ ಮೇಲೆ ಚಿಂತನೆಯನ್ನು ಮಾಡ್ತಾನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ದೇಶದ ಸುರಕ್ಷತೆ ಆಂತರಿಕ ಸುರಕ್ಷತೆ ಕಾನೂನು ಸುವ್ಯವಸ್ಥೆ ಅದರ ಜೊತೆಗೆ ಇವತ್ತು ಆರ್ಥಿಕವಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಇರ್ಬೋದು ಪೋರ್ಟ್ಸ್ ಇರ್ಬೋದು ರೈಲ್ವೆ ಇರ್ಬೋದು ಇಡೀ ದೇಶಾದ್ಯಂತ ಮಾಡಿರುವಂಥದ್ದು ನಂತರ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡುವಂಥ ಹಲವಾರು ಕಾರ್ಯಕ್ರಮಗಳನ್ನೇ ಇವತ್ತು ಅವರು ಮಾಡಿದ್ದಾರೆ ಅವರು 3 ವರ್ಷದ ಹಿಂದೆ ಕೆಂಪು ಕೋಟೆಯ ಮೇಲೆ ನಿಂತು ಒಂದು ಮಾತನ್ನು ಹೇಳಿದ್ರು ನಾನು ದೇಶದ ಪ್ರತಿಯೊಂದು ಮನೆಗೆ ಕುಡಿಯೋ ನೀರನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಮನೆ ಮನೆಗೆ ಕೊಡ್ತೀನಿ ಅಂತ ಹೇಳಿದ್ರು ಹಿಂದಿನ ಯಾವುದೇ ಪ್ರಧಾನಮಂತ್ರಿ ಈ ಮಾತನ್ನು ಹೇಳುವಂತ ಧೈರ್ಯ ಮಾಡಿರಲಿಲ್ಲ ಯಾಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ 130 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಪ್ರತಿಯೊಂದು ಮನೆಗೆ ನೀರು ಕೊಡುವಂಥದ್ದು ಸುಲಭದ ಕೆಲಸ ಅಲ್ಲ ಅದೊಂದು ದೊಡ್ಡ ಸಾಹಸ ಅಂತ ತಿಳ್ಕೊಂಡು ಯಾರೂ ಕೂಡ ಅದನ್ನು ಹೇಳೋಕ್ಕೂ ಕೂಡ ಹೋಗಿರಲಿಲ್ಲ ಆದರೆ 70 ವರ್ಷ ಯಾವುದು ಅಸಾಧ್ಯ ಇತ್ತು ಅದನ್ನು ಸಾಧ್ಯ ಮಾಡಿ ತೋರಿಸಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಈ ಘೋಷಣೆಯನ್ನು ಮಾಡಿದ್ರು ಘೋಷಣೆಯನ್ನು ಮಾಡಿ ಸುಮ್ಮನೆ ಬಿಡಲಿಲ್ಲ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ರು ಹಣವನ್ನು ಕೊಟ್ಟು ಅದರ ಪರಿಣಾಮವಾಗಿ ಇವತ್ತು ಇಡೀ ದೇಶಾದ್ಯಂತ ಕೇವಲ 3 ವರ್ಷದಲ್ಲಿ 12 ಕೋಟಿ ಮನೆಗಳಿಗೆ ಕುಡಿಯೋ ನೀರು ಇವತ್ತು ಕೊಟ್ಟಿದ್ದೇವೆ ಅಲ್ಲದೆ ಕರ್ನಾಟಕದಲ್ಲಿ 72 ವರ್ಷ ಕೇವಲ 25 ಲಕ್ಷ ಮನೆಗಳಿಗೆ ನೀರು 72 ವರ್ಷ 25 ಲಕ್ಷ ಮನೆಗಳಿಗೆ ನೀರು ಕಳೆದ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ಕುಡಿಯೋ ನೀರನ್ನು ಕೊಟ್ಟು ಕ್ರಾಂತಿಯನ್ನು ಮಾಡಿದ್ದೇವೆ ಇದು ಒಂದು ಸರ್ಕಾರದ ಬದ್ಧತೆ ನೀರು ಮೂಲಭೂತ ಸೌಕರ್ಯಗಳಲ್ಲಿ ಒಂದು 75 ವರ್ಷ ಆದರೂ ಕೂಡ ಕೊಡದೇ ಇರುವಂಥದ್ದಕ್ಕೆ ಕಾರಣಗಳೇನು ಇಚ್ಛಾಶಕ್ತಿಯ ಕೊರತೆ
ಅಸಾಧ್ಯ ಅನ್ನುವಂತ ಮಾತು ಯಾವಾಗಲೂ ಕೂಡ ಏ ಅದು ಅಸಾಧ್ಯವಿಲ್ಲ ಸಾಧ್ಯವಿಲ್ಲ ಮೋದಿಯವರ ಬಂದಮೇಲೆ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಒಟ್ಟು 16,000 ಕೋಟಿ ರೂಪಾಯಿದಲ್ಲಿ ಸುಮಾರು 53,43,000 ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 10,000 ರೂಪಾಯಿ ಕೊಡುವಂತಹ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಇವತ್ತು ನಾವು ಮಾಡಿದ್ದೇವೆ ನಾವು ಇವತ್ತು ಈ ಯೋಜನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಧ್ಯವರ್ತಿಗಳು ಯಾರೂ ಕೂಡ ಇಲ್ಲದೆ ರೀತಿಯಲ್ಲಿ ಈ ಯೋಜನೆಯನ್ನು ನಾವು ಮಾಡಿದ್ದೇವೆ ಹಿಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಹೇಳಿದ್ರು ನಾನು 1 ರೂಪಾಯಿ ಕಳಿಸಿದ್ರೆ ಇಲ್ಲಿ ಹಳ್ಳಿಗಳಿಗೆ ಮುಟ್ಟೋದು 15 ಪೈಸೆ ಅಂತ ಆದರೆ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಒಂದು ರೂಪಾಯಿ ಕಳಿಸಿದ್ರೆ 100ಕ್ಕೆ 100 ರೂಪಾಯಿ ಇವತ್ತು ಆ ಬೆನಿಫಿಷರಿಗೆ ಮುಟ್ಟುವಂಥ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಮುಖಾಂತರ ಮಧ್ಯವರ್ತಿಗಳಿಲ್ಲದೆ ಇವತ್ತು ನಾವು ಮಾಡಿದ್ದೇವೆ ಸುಮಾರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಂದರಲ್ಲಿನೇ ಇವತ್ತು 50,263 ರೈತರಿಗೆ ಇದರ ಲಾಭ ಮುಟ್ಟಿದೆ 50,623 ಲಾಭ ಮುಟ್ಟಿದೆ ಹೀಗೆ ನಾನು ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇನೆ ರೈತ ವಿದ್ಯಾನಿಧಿ ಸುಮಾರು 12 ಕೋಟಿ ರೂಪಾಯಿ ಇವತ್ತು ರೈತರ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇವತ್ತು ಹಿಂದೆ ಯಾವುದು ಕೂಡ ಇರಲಿಲ್ಲ ರೈತ ವಿದ್ಯಾನಿಧಿ ಇರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆ ಒಳಗೆ ಈ ತೀರ್ಮಾನವನ್ನು ಮಾಡಿದೆ ಯಾಕಂದರೆ ನಾನು ಬದುಕಿನ ಹತ್ತಿರದಿಂದ ನೋಡಿದ್ದೇನೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದರ ಮೇಲೆ ಅವಲಂಬಿತವಂತ ರೈತರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಕೊಡಗಿನಲ್ಲಿ ಅಂತೂ ಕೂಡ ಅತಿ ಸಣ್ಣ ರೈತರ ಸಂಖ್ಯೆ ಹೆಚ್ಚಿದೆ ಮೊದಲೆಲ್ಲ ದೊಡ್ಡ ಪ್ರಮಾಣದ ಕೃಷಿ ಆಗ್ತಿರುವಂತಹದ್ದು ಇವತ್ತು ಅವರಿಗೆ ಮಕ್ಕಳು ಮೊಮ್ಮಕ್ಕಳಾಗಿ ಲ್ಯಾಂಡ್ ಡಿವಿಷನ್ಗಳಾಗಿ ಇವತ್ತು ಬಹಳ ಕಡಿಮೆ ಹೋಲ್ಡಿಂಗ್ ಇದೆ ಲ್ಯಾಂಡ್ ಹೋಲ್ಡಿಂಗ್ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅವರ ಆದಾಯ ಕಡಿಮೆ ಆಗ್ತಾ ಇದೆ ರೈತರ ಮಕ್ಕಳು ವಿದ್ಯೆಯನ್ನು ಕಲಿತು ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸವನ್ನು ಮಾಡಿ ಅವರ ಆದಾಯ ಕೂಡ ಹೆಚ್ಚಾಗಬೇಕು ರೈತರ ಆದಾಯ ಹೆಚ್ಚಾದಾಗ ಇಡೀ ಮನ ಕುಲಕ್ಕೆ ಅನ್ನವನ್ನು ಕೊಡುವಂಥ ರೈತನ ಆದಾಯ ಹೆಚ್ಚಾದಾಗ ಇಡೀ ನಾಡಿಗೆ ಅದು ದೊಡ್ಡ ಶಕ್ತಿಯನ್ನು ತುಂಬುತ್ತದೆ ರೈತ ಕೇವಲ ಉತ್ಪಾದನೆ ಮಾಡೋನಲ್ಲ ಈಸ್ ನಾಟ್ ಓನ್ಲಿ ಅ ಪ್ರೊಡ್ಯೂಸರ್ ಈಸ್ ಆಲ್ಸೋ ಅ ಕನ್ಸ್ಯೂಮರ್ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು 10 ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ ಬಂಧುಗಳೇ ಹಸಿರು ಕ್ರಾಂತಿ ಆಗಿದೆ 33 ಕೋಟಿ ಜನ ಸ್ವತಂತ್ರ ಬಂದಾಗ ಅನ್ನ ಕೊಡೋಕ್ಕಿರಲಿಲ್ಲ ಎಲ್ಲರಿಗೂ ಅನ್ನ ಕೊಡೋಕೆ ಪರಿಸ್ಥಿತಿ ಇರಲಿಲ್ಲ ಈಗ 130 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಎಲ್ಲರಿಗೂ ಅನ್ನವನ್ನು ಕೊಡುವಂಥ ಆಹಾರದ ಸುರಕ್ಷತೆ ಇವತ್ತು ನಮ್ಮ ದೇಶಕ್ಕಿದೆ ರೈತನ ಶ್ರಮದಿಂದ ಇದಾಗಿದೆ ಆದರೆ ರೈತನ ಪರಿಸ್ಥಿತಿ ಎಲ್ಲಿದೆ ಅಲ್ಲೇ ಇದೆ ಅದು ಕಾಫಿ ಬೆಳೆಗಾರರಿರ್ಬೋದು ಮೆಣಸು ಬೆಳೆಗಾರರಿರ್ಬೋದು ಯಾವುದೇ ಬೆಳೆಯನ್ನು ಬೆಳೆಯುವಂಥ ಬೆಳೆಗಾರರ ಸಮಸ್ಯೆ ಇದಾಗಿದೆ ಹೀಗಾಗಿ ರೈತನಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಾವು ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಈ ವರ್ಷ ನಿಮ್ಮ ಸೀಸನ್ ಪ್ರಾರಂಭ ಆಗಿಂತ ಮುಂಚೆ ನಿಮ್ಮ ಬೀಜ ಗೊಬ್ಬರ ಅನುಕೂಲ ಆಗಲು 10,000 ರೂಪಾಯಿ ಕೊಡುವಂಥ ಯೋಜನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಲ್ಲದೆ ನಿಮ್ಮ ಸಾಲ 3,00,000 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದೇನೆ ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಭಾಳ ಅನುಕೂಲ ಆಗ್ತದೆ ಅದ್ರೆ ಅಂದರೆ ಅವನಿಗೆ ಸಾಲ ಕಡಿಮೆ ಸಿಕ್ಕರೆ ಮಾರುಕಟ್ಟೆಯಲ್ಲಿ ಅವನು ಸಾಲ ತೊಗೋಬೇಕಾಗತ್ತೆ ಹೈ ಇಂಟ್ರೆಸ್ಟಲ್ಲಿ ಅದನ್ನು ತಪ್ಪಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಲ್ಲದೆ ರೈತನಿಗೆ ಲೈಫ್ ಇನ್ಸೂರೆನ್ಸ್ ಇರಲಿಲ್ಲ
ಈ ವರ್ಷ 180 ಕೋಟಿ ರೂಪಾಯಿ ಮೀಸಲಿಟ್ಟು ಅವನಿಗೆ ಲೈಫ್ ಜೀವನ ಜ್ಯೋತಿ ಅನ್ನುವಂತ ಲೈಫ್ ಇನ್ಶೂರೆನ್ಸ್ ಅನ್ನು ಯೋಜನೆಯನ್ನು ಮಾಡಿದ್ದೇನೆ ಅವನಿಗೆ ಆರೋಗ್ಯ ಕೆಟ್ಟರೆ ಯಶಸ್ವಿ ಯೋಜನೆಗಳನ್ನು ಮಾಡಿದ್ದೇವೆ ಯಶಸ್ವಿ ಯೋಜನೆಯನ್ನು ಮತ್ತೆ ನಾವು ಪ್ರಾರಂಭ ಮಾಡಿದ್ದೇವೆ ಈ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಯಶಸ್ವಿ ಯೋಜನೆಯ ರಿಜಿಸ್ಟ್ರೇಷನ್ ಈಗಾಗಲೇ ರೈತರು ಮಾಡಿದ್ದಾರೆ ಅದರ ಲಾಭ ಈಗಾಗಲೇ ಕೂಡ ಪ್ರಾರಂಭ ಆಗಿದೆ ಜೀವನ ಜ್ಯೋತಿಯಲ್ಲಿ ಅವನ ಸಹಜವಾದ ಸಾವಾದರೂ ಕೂಡ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ ರೈತನಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಇಲ್ಲಿಯ ಕಾಫಿ ಬೆಳೆಗಾರರ ಒಂದು 10 ಎಚ್‌ಪಿ ವರೆಗೂ ನಮಗೆ ವಿದ್ಯುತ್ ರಿಯಾಯಿತಿ ಕೊಡಿ ಅಂತ ಬಹಳ ವರ್ಷದ ಬೇಡಿಕೆ ಇತ್ತು ಬೇರೆ ಎಲ್ಲ ಬೆಳೆಗಾರರಿಗೆ ಕೊಟ್ಟಿದ್ದೀರಿ ಕಾಫಿ ಮಾತ್ರ ಆಗಿಲ್ಲ ಅಂತ ಇದನ್ನೆಲ್ಲವನ್ನೂ ಕೂಡ ನೋಡಿ ಆರ್ಥಿಕ ಹೊರೆ ಎಷ್ಟಾಗುತ್ತೆ ಅದನ್ನೆಲ್ಲವನ್ನೂ ನೋಡಿವಿ ನಾವೊಂದು ಆಜ್ಞೆಯನ್ನು ಹೊಣಿಸಿದ್ದೇವೆ 10 ಎಚ್‌ಪಿ ವರೆಗೂ ಕಾಫಿ ಬೆಳೆಗಾರರಿಗೂ ಕೂಡ ವಿದ್ಯುತ್ ರಿಯಾಯಿತಿಯನ್ನು ಮಾಡಿ ಉಚಿತ ವಿದ್ಯುತ್ ಕೊಡುವಂಥ ಯೋಜನೆಯನ್ನು ನಾನು ಮಾಡಿದ್ದೇನೆ ಬಂಧುಗಳೇ ಇದು ಬಿಜೆಪಿ ಸರ್ಕಾರ ಮಾಡಿರುವಂಥದ್ದು ನಿಮ್ಮ ಭವನೆ ನಮಗೆ ಗೊತ್ತಿದೆ ಆದ್ದರಿಂದ ನಾವು ಮಾಡಿದ್ದೇವೆ ಇದರಲ್ಲಿ ಕೆಲವು ಬಂಧುಗಳಿದ್ದರೆ ಹಿಂದಿನ ಬಾಕಿ ಬಗ್ಗೆ ಗೊಂದಲ ಇದ್ದರೆ ನಾನು ಈ ವೇದಿಕೆ ಮುಖಾಂತರ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡ್ತೇನೆ ಹಿಂದಿನ ಬಾಕಿಯನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಲ್ಲರಿಗೂ 10 ಎಚ್‌ಪಿ ಉಚಿತ ಪಂಪ್ಸೆಟ್ಗಳಿಗೆ ಕೊಡಲೇಬೇಕು ಅನ್ನುವಂಥ ಆದೇಶವನ್ನು ನಾನು ಈ ವೇದಿಕೆಯಿಂದ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಇದೆಲ್ಲ ನಾವು ಯಾಕೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಹಿಂದಿನ ಸರ್ಕಾರಗಳು ಕೇವಲ ಅಧಿಕಾರದ ರಾಜಕಾರಣವನ್ನು ಮಾಡಿ ರಾಜಕಾರಣದಲ್ಲಿ 2 ಥರ ಇದೆ ಪವರ್ ಪೊಲಿಟಿಕ್ಸ್ ಪೀಪಲ್ ಪೊಲಿಟಿಕ್ಸ್ ಅಧಿಕಾರ ರಾಜಕಾರಣ ಮಾಡಿದ್ರು ಕೇವಲ ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಏನೆಲ್ಲವನ್ನು ಮಾಡಕ್ಕೆ ಸಾಧ್ಯ ಇದೆಯೋ ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಹಣವನ್ನು ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಮತ್ತೆ ಅಧಿಕಾರ ಪಡ್ಕೊಳ್ಳುವಂಥ ಹುನ್ನಾರದಲ್ಲಿ ಅವರಿದ್ದರು ಸಮಯ ಹೋಯ್ತು ಎಲ್ಲ ಭಾಗ್ಯಗಳ ಅನೌನ್ಸ್ ಆಯಿತು ಆದರೆ ಯಾವ ಭಾಗ್ಯನೂ ಕೂಡ ಜನರಿಗೆ ಮುಟ್ಟಲಿಲ್ಲ ಇವತ್ತು ನಾವು ಸುಳ್ಳು ಆಶ್ವಾಸನೆಯನ್ನು ಕೊಡದೆ ನಮ್ಮ ಕೆಲಸಗಳು ಮಾತನಾಡಬೇಕೆನ್ನುವಂಥ ನಂಬಿಕೆಯನ್ನು ಇಟ್ಟು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಕೂತು ಬಿಸಿಲೇರಿ ನೀರನ್ನು ಕುಡಿದು ನೀರಿನ ಚರ್ಚೆ ಮಾಡಿದರೆ ನೀರಿನ ಕೊರತೆ ಬಗ್ಗೆ ಚರ್ಚೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಇಲ್ಲಿ ಅಲ್ಲಿ ಸಮಸ್ಯೆ ಚರ್ಚೆ ಆಗ್ತದೆ ಇಲ್ಲಿ ಸಮಸ್ಯೆ ಜೊತೆಗೆ ಜನ ಜೀವನ ಮಾಡ್ತಾರೆ ದೇ ಆರ್ ಡಿಸ್ಕಸಿಂಗ್ ದ ಪ್ರಾಬ್ಲಮ್ ಪೀಪಲ್ ಆರ್ ಲಿವಿಂಗ್ ವಿತ್ ದ ಪ್ರಾಬ್ಲಮ್ ಭಾಳ ವ್ಯತ್ಯಾಸ ಇದೆ ಆದ್ದರಿಂದ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದ್ರಿಂದ ಇವತ್ತು ಈ 10 ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ ಕೊಡಗಿಗೆ ಇವತ್ತು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳ ರೂಪಿಸುವಂಥದ್ದು ನೈಸರ್ಗಿಕವಾಗಿರುವಂಥ ಪರಿಸ್ಥಿತಿಯ ಅನುಗುಣವಾಗಿ ಇವತ್ತು ನಾವು ಮಾಡಬೇಕಾಗಿದೆ ಇಲ್ಲಿ ಮಳೆ ಹೆಚ್ಚಾಗ್ತದೆ ರಸ್ತೆಗಳು ಕೆಡ್ತದೆ ಹೀಗಾಗಿ ಈ ವರ್ಷ 100 ಕೋಟಿ ರೂಪಾಯಿ ವಿಶೇಷವಾಗಿರುವಂಥ ಕೊಡಗು ಪ್ಯಾಕೇಜನ್ನು ನಾನು ಬಜೆಟ್ನಲ್ಲಿ ಮಂಡಿಸಿದ್ದೇನೆ 100 ಕೋಟಿ ರೂಪಾಯಿ ಅದರ ಅರ್ಥ ನಿಮ್ಗೆ ರೆಗ್ಯುಲರ್ ಆಗಿ ಸಿಗೋ ಗ್ರ್ಯಾಂಡ್ ಸಿಕ್ಕೇ ಸಿಗ್ತದೆ ಓವರ್ ಆ್ಯಂಡ್ ಅಬೌವ್ ರೆಗ್ಯುಲರ್ ಗ್ರ್ಯಾಂಡ್ಕ್ಕಿಂತ 100 ಕೋಟಿ ರೂಪಾಯಿ ನಿಮಗೆ ಇವತ್ತು ವಿಶೇಷವಾಗಿರುವಂಥ ಪ್ಯಾಕೇಜನ್ನು ನಾನು ಇವತ್ತು ಅನೌನ್ಸ್ ಮಾಡಿದ್ದೇನೆ ಅದೇ ರೀತಿ ಕೊಡಗು ಜನಾಂಗದ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿ ಕಳೆದ ವರ್ಷ ನಾನೀಗಾಗಲೇ ಅದನ್ನು ಬಿಡುಗಡೆ ಕೂಡ ಮಾಡಿದ್ದೇನೆ ಈ ವರ್ಷವೂ ಕೂಡ ಅದಕ್ಕೆ 10 ಕೋಟಿ ರೂಪಾಯಿನ ನಾವು ಅದನ್ನು ಮುಂದುವರಿಸ್ತೇವೆ ಅಷ್ಟೇ ಅಲ್ಲ ಇವತ್ತು ಕೊಡಗು ಜನಾಂಗಕ್ಕೆ ಬೆಂಗಳೂರಿನಲ್ಲಿ 7 ಎಕರೆ ಜಮೀನನ್ನು ನಾನು ಮಂಜೂರಾತಿಯನ್ನು ಮಾಡಿದ್ದೇನೆ ರಿಯಾಯಿತಿ ದರದಲ್ಲಿ 7 ಎಕರೆ ಈ ಕೊಡಗು ನಮಗೆ ವಿಶೇಷವಾಗಿರುವಂಥ ಒಂದು ಸ್ಥಾನ ಕೊಡಗು ಈಸ್ ದಿ ಪ್ರೈಡ್ ಆಫ್ ಕರ್ನಾಟಕ ಇವತ್ತು ದೇಶ ವಿದೇಶದಿಂದ ಪ್ರವಾಸೋದ್ಯಮಗಳು ಬರ್ತಾರೆ ಕೊಡಗು ನಾಡನ್ನು ಅರಿಸಿ ಬರ್ತಾ ಇದ್ದಾರೆ ಇಲ್ಲಿಯ ನೈಸರ್ಗಿಕ ಸಂಪತ್ತನ್ನು ಸವಿಯಲು ಬರ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಪ್ರವಾಸೋದ್ಯಮದಲ್ಲಿ ಕೊಡಗುಗೆ ಅಗ್ರಮಣ್ಯ ಸ್ಥಾನವನ್ನು ಕೊಟ್ಟು ವಿಶೇಷವಾಗಿರುವಂಥ ನಮ್ಮ ಮೈಸೂರು ಸರ್ಕಿಟ್ ಅಂತ ನಾವೇನು ಮಾಡಿದ್ದೇವೆ ಮೈಸೂರು ಸರ್ಕಿಟ್ನಲ್ಲಿ ಕೊಡಗು ಕೂಡ ಬಹಳ ಮಹತ್ವದ ಒಂದು ಸರ್ಕಿಟ್ ಆಗಿದೆ
ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ನೇರವಾಗಿ ಮೈಸೂರು ಮತ್ತು ಕೊಡಗಿ ಬರೋದಕ್ಕೆ ಅನುಕೂಲತೆಯನ್ನು ನಾವು ಮಾಡಿದ್ದೇವೆ ಅಲ್ಲಿ ಒಂದು ಟಿಕೆಟ್ ತಗೊಂಡ್ರೆ ಈ ಸರ್ಕಿಟ್ ಅಲ್ಲಿ ಎಲ್ಲಾ ಕಡೆ ಹೋಗಬಹುದು ಅಲ್ಲಿ ಇರಬಹುದು ಟ್ರಾವೆಲ್ ಮಾಡಬಹುದು ಅಂತಾರಾಷ್ಟ್ರೀಯ ಟೂರಿಸಂ ಗೆ ಇವತ್ತು ಕೊಡಗು ಅಂತಾರಾಷ್ಟ್ರೀಯ ಮ್ಯಾಪ್ ನಲ್ಲಿ ಕೊಡಗು ಬರುವ ರೀತಿಯಲ್ಲಿ ಇವತ್ತು ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಇವತ್ತು ನಮ್ಮ ಸೈನಿಕರಲ್ಲಿ ಕೊಡಗಿನ ಜನ ಕಾಂಟ್ರಿಬ್ಯೂಷನ್ ಅತಿ ದೊಡ್ಡದಾಗಿರುವಂತ ಒಂದು ಕಾಂಟ್ರಿಬ್ಯೂಷನ್ ಮನೆ ನಮ್ಮ ಪ್ರಧಾನಮಂತ್ರಿಗಳು ಚರ್ಚೆ ಮಾಡುವಾಗ ಅವರು ಹೇಳಿದರು ಕರ್ನಾಟಕ ಹ್ಯಾಸ್ ಗಿವನ್ ಟು ಫೀಲ್ಡ್ ಮಾರ್ಷಲ್ಸ್ ಅನ್ನುವಂತ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಅವರು ಕೊಡಗುಗಳನ್ನ ನೆನೆಸಿದರು ಇದು ವಿಶೇಷವಾಗಿರುವಂತ ಒಂದು ಗುಣಧರ್ಮ ಈ ಕೊಡಗಿನ ಮಣ್ಣಿಂದು ಹೂ ಕ್ಯಾನ್ ಗಿವ್ ಟೂ ಫೀಲ್ಡ್ ಮಾರ್ಷಲ್ಸ್ ಟು ದಿ ಕಂಟ್ರಿ ಬೇರೆ ಯಾವ ಜಿಲ್ಲೆಯೂ ಕೂಡ ಮಾಡಿಲ್ಲ ಬೇರೆ ರಾಜ್ಯನೂ ಕೂಡ ಮಾಡಿಲ್ಲ ಆ ಒಂದು ಹೆಮ್ಮೆ ಇದೆ ಅದಕ್ಕಾಗಿ ಇವತ್ತು ಕೊಡಗಿನಲ್ಲಿ ಯಾರು ಸೇನೆಯಲ್ಲಿ ಪಾಲ್ಗೊಂಡು ಅವರು ಸೇವೆಯನ್ನು ಮಾಡಿದ್ದಾರೆ ಅವರ ಬದುಕು ವಾಪಸ್ ಬಂದಾಗ ಎಲ್ಲ ರೀತಿಯ ಸೌಕರ್ಯ ಇರಬೇಕು ಅದಕ್ಕಾಗಿ ನಮ್ಮ ಸೈನಿಕ ಬೋರ್ಡ್ನಿಂದ ಕೊಡಗಿಗೆ ವಿಶೇಷವಾಗಿರುವಂಥ ಆ ಸೈನಿಕರಿಗೆ ಒಂದು ಆರೋಗ್ಯ ಅವರ ಮಕ್ಕಳಿಗೆ ಶಿಕ್ಷಣ ಮತ್ತು ಮನೆ ಈ ಮೂರನ್ನು ಕೊಡುವಂಥ ಯೋಜನೆಗೆ ಈ ವರ್ಷ ನಾವು ಬಜೆಟ್ನಲ್ಲಿ ಅನುದಾನ ಇಟ್ಟು ಅದನ್ನು ರೂಪಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಕೊಡಗಿಗೆ ಸಂಪರ್ಕ ಬಹಳ ಮುಖ್ಯ ಈಗಾಗಲೇ ಹಲವಾರು ರಸ್ತೆಗಳ ಮಂಜೂರಾತಿಯನ್ನು ಮಾಡಿದ್ದೇನೆ ಕೆಲವು ಮುಗಿದಿದ್ದಾವೆ ಕೆಲವಿನ ಮುಗಿಯುವಂಥ ಹಂತದಲ್ಲಿದೆ ನಿರಂತರವಾಗಿ ಮಳೆ ಬಿದ್ದಿದ್ದರಿಂದ ಈ ಒಂದು ಸಮಸ್ಯೆ ಆಗಿತ್ತು ಆದರೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಪ್ರಭಾವ ಹಿಂದೂ ಕೂಡ ಬಂದಿತ್ತು ಹಲವಾರು ವರ್ಷ ಬಂದಿತ್ತು ಪರಿಹಾರ ಅಂದರೆ ಪರಿಹಾರ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲದೆ ಭಿಕ್ಷೆಯ ರೂಪದಲ್ಲಿ ಪರಿಹಾರ ಸಿಗ್ತಿತ್ತು ಭಿಕ್ಷೆಯ ರೂಪದಲ್ಲಿ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಮ್ಮ ನರೇಂದ್ರ ಮೋದಿಜಿಯವರು ಪರಿಹಾರ ಮೊತ್ತವನ್ನು ಹೆಚ್ಚಿಗೆ ಮಾಡಿದರು ಎರಡನೇದಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಬಿದ್ದ ಮನೆಗೆ ಪೂರ್ಣ ಬಿದ್ದರೆ 5 ಲಕ್ಷ ರೂಪಾಯಿ ಕೊಡುವಂಥ ಒಂದು ನಿರ್ಣಯವನ್ನು ಮಾಡಿದರು ಇದು ಕ್ರಾಂತಿಕಾರಿ ನಿರ್ಣಯ ಕೇಂದ್ರ ಸರ್ಕಾರ 95,000 ರೂಪಾಯಿ ಕೊಡ್ತದೆ ಇನ್ನು 4,05,000 ನಾವು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದೇವೆ ಅರೆ ಬಿದ್ದಂಥ ಮನೆಗಳಿಗೆ 3 ಲಕ್ಷ ಕೊಡ್ತಾ ಇದ್ದೇವೆ ನಾನೇ ಇಲ್ಲಿ ಬಂದು ನೋಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಮನೆಗಳಿಗೆ ಎಲ್ಲದಕ್ಕೂ ಕೂಡ ಇವತ್ತು ಪರಿಹಾರವನ್ನು ವಿತರಣೆಯನ್ನು ನಾನು ಮಾಡಿದ್ದೇನೆ ಅಲ್ಲದೆ ಬೆಳೆ ಪರಿಹಾರ ಇವತ್ತು ಬೆಳೆ ಪರಿಹಾರ ಕೊಡಗಿನ ಜನಕ್ಕೆ ಹಿಂದೆ ಎಂದೆಂದೂ ಕೂಡ ಬಂದಿರಲಿಲ್ಲ ಮುಟ್ಟಿರಲಿಲ್ಲ ನಾನು ಮುಖ್ಯಮಂತ್ರಿ ಆದಮೇಲೆ ಒಂದು ನಿರ್ಣಯವನ್ನು ಮಾಡಿದೆ ಕೇಂದ್ರ ಸರ್ಕಾರ ಏನು ಕೊಡ್ತದೋ ಅದರ 2 ಪಟ್ಟು ಬೆಳೆ ಪರಿಹಾರವನ್ನು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದೆ ಇವತ್ತು ಕೇಂದ್ರ ಸರ್ಕಾರ 6,800 ಕೋಟಿ ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತದೆ ನಾನು 13,600 ಕೋಟಿ ರೂಪಾಯಿಗೆ ಹೆಚ್ಚಿಸಿ ಅದನ್ನು ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಇವತ್ತು ನೀರಾವರಿಗೆ ಅವರು 15,000 ಕೊಡ್ತಾ ಇದ್ರು ನಾನು 25,000 ಕೊಡ್ತಾ ಇದ್ದೇನೆ ತೋಟಗಾರಿಕೆ ಈ ಭಾಗದಲ್ಲಿ ಹೆಚ್ಚಿರುವಂತಹ ತೋಟಗಾರಿಕೆಗೆ ಕೇಂದ್ರ ಸರ್ಕಾರ 18,000 ಕೊಡ್ತದೆ ನಾವು 28,000 ಒಂದು ಹೆಕ್ಟೇರ್ ಕೊಡ್ತಾ ಇದ್ದೇವೆ ಹಿಂದಿನ ಸರ್ಕಾರ ಒಂದು ನಯಾ ಪೈಸೆ ಹೆಚ್ಚು ಮಾಡಿ ಕೊಡಿರಲಿಲ್ಲ ಕೇಂದ್ರ ಸರ್ಕಾರ ಏನು ಕೊಡ್ತದೆ ಅದನ್ನು ಕೊಡೋದಕ್ಕೂ ಕೂಡ ಮೀನಾಮೇಷ ಮಾಡಿ ವಿಳಂಬವನ್ನು ಮಾಡ್ತಾ ಇದ್ರು ನಾವೆಲ್ಲ ಅನುಭವಿಸಿದ್ದೇವೆ ಈ ವರ್ಷ ಪ್ರವಾಹದಿಂದ ಬೆಳೆ ನಷ್ಟ ಆದರೆ ಇನ್ನು 2 ವರ್ಷಕ್ಕೆ ಪರಿಹಾರ ಸಿಕ್ಕಿರೋದು ನೋಡಿದ್ದೇವೆ ಆದರೆ ನಮ್ಮ ಸರ್ಕಾರ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಕೇವಲ 2 ತಿಂಗಳಲ್ಲಿ ಸುಮಾರು 4,000 ಕೋಟಿಗಿಂತ ಹೆಚ್ಚು ರೂಪಾಯಿಗಳ ಸುಮಾರು 14,000 ರೈತರಿಗೆ ಇವತ್ತು ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಕೊಡಗಿಗೂ ಕೂಡ ಕಳೆದ 3 ವರ್ಷದಲ್ಲಿ ಒಂದ್ಸತಿ 65 ಕೋಟಿ ರೂಪಾಯಿ ಇನ್ನೊಂದ್ಸತಿ 108 ಕೋಟಿ ರೂಪಾಯಿ ಇನ್ನೊಂದ್ಸತಿ 132 ಕೋಟಿ ರೂಪಾಯಿ ಇವತ್ತು ಪರಿಹಾರವನ್ನು ಕೊಟ್ಟಿದ್ದೇವೆ ಈ ವರ್ಷ ಬೆಳೆ ಪರಿಹಾರ 132 ಕೋಟಿ ರೂಪಾಯಿ ನಮ್ಮ ಕೊಡಗು ಜಿಲ್ಲೆಯ ರೈತ ಬಾಂಧವರಿಗೆ ಮುಟ್ಟಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಇದೊಂದು ಸ್ಪಂದನಾಶೀಲವಾಗಿರುವಂಥ ಒಂದು ಸರ್ಕಾರ ಇವತ್ತು ಮಹಿಳೆಯರು
ಈ ಕಾಫಿ ನಾಡಿನಲ್ಲಿ ಮಹಿಳೆಯರು ಬಹಳಷ್ಟು ದುಡಿಮೆ ಮಾಡುವಂತವರು ಬಹಳಷ್ಟು ಸಾಹಸವನ್ನ ಮಾಡಿ ಕೆಲಸವನ್ನ ಮಾಡುವಂತವರು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಇಡೀ ರಾಜ್ಯದ ದುಡಿಮೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಶ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ದೇವೆ ಮೊನ್ನೆ ನಾನು 10,000 ಶ್ರೀ ಶಕ್ತಿ ಸಂಘಕ್ಕೆ ಹಣವನ್ನ ಬಿಡುಗಡೆ ಮಾಡಿದೆ ಡಿಬಿಟಿ ಮುಖಾಂತರ ಇನ್ನೊಂದು 3-4 ದಿವಸದಲ್ಲಿ ಇನ್ನ 10,000 ಸಂಘಗಳಿಗೆ ನಾನು ಕೊಡ್ತಾ ಇದ್ದೇನೆ ಏನದು ಒಟ್ಟು 5 ಲಕ್ಷ ರೂಪಾಯಿಯ ಬಂಡವಾಳವನ್ನ ಹುಡಿ ಒಂದೊಂದು ಶ್ರೀ ಶಕ್ತಿ ಸಂಘಕ್ಕೆ ಅವರ ಕಡೆಯಿಂದ ಹಲವಾರು 23 24 ಉತ್ಪಾದನೆಗಳ ಪದಾರ್ಥಗಳನ್ನು ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸಿ ಅವರಿಗೆ ಲಾಭವನ್ನ ತಂದು ಅವರ ಸ್ವಯಂ ಉದ್ಯೋಗ ಸ್ವಾಭಿಮಾನದ ಬದುಕನ್ನ ಆ ಎಲ್ಲ ತಾಯಂದಿರು ಬದುಕಬೇಕು ಅನ್ನುವಂತ ಕಾರಣದಿಂದ ಕ್ರಾಂತಿಕಾರಿಯಾಗಿರುವಂತ ಶ್ರೀ ಸಾಮರ್ಥ್ಯ ಯೋಜನೆ ಇವತ್ತು ಕರ್ನಾಟಕದಲ್ಲಿ ಜಾರಿಯಾಗಿದೆ ಅದೇ ರೀತಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಅದು 5 ಲಕ್ಷ ರೂಪಾಯಿ ಕೊಡುವಂತದ್ದು ಒಂದು ಸಂಘಕ್ಕೆ ಅದಕ್ಕೂ ಕೂಡ ಪ್ರಾಜೆಕ್ಟ್ಸ್ಗಳನ್ನು ಕೊಡುವಂಥದ್ದು ಮಾರುಕಟ್ಟೆ ಜೋಡಿಸುವಂಥ ಕೆಲಸ ಅಲ್ಲಿಯೂ ಕೂಡ ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಯುವಕರು ನಮ್ಮ ತಾಯಂದಿರು ಇವರು ಮನಸ್ಸು ಮಾಡಿದರೆ ದೊಡ್ಡ ಬದಲಾವಣೆಯನ್ನು ತರಬಹುದು ಅವರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಉದ್ಯೋಗ ಕೊಟ್ಟರೆ ಅವರು ಇಡೀ ನಾಡಿನ ಅಭಿವೃದ್ಧಿಗೆ ತಮ್ಮ ಪಾಲನ್ನು ಕೊಡ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕೆಲಸವನ್ನು ನಾನು ಮಾಡಿದ್ದೇನೆ ಯಾಕಂದರೆ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ ಒಂದು ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಗಾದೆ ಮಾತಿದೆ ಆದರೆ ಅದು ಕಾಲವಾಯಿತು ಈಗಿರುವಂಥದ್ದು ದುಡಿಮೆಯೇ ದೊಡ್ಡಪ್ಪ ಯಾರ ಕೈಯಲ್ಲಿ ದುಡಿಮೆ ಇದೆ ಅವನು ದೊಡ್ಡವನಾಗ್ತಾನೆ ಯಾರ ಕೈಯಲ್ಲಿ ದುಡಿಮೆ ಇಲ್ಲ ಅವನು ದೊಡ್ಡವನಾಗ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲರಿಗೂ ದುಡಿಮೆಯನ್ನು ಕೊಡುವಂಥದ್ದು ದುಡಿಮೆಗೆ ಸಹಾಯವನ್ನು ಮಾಡುವಂಥ ಯೋಜನೆಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕರಕುಶಲ ವಿಶ್ವಕರ್ಮಿಗಳು ಕಾರ್ಪೆಂಟರ್ಸ್ ಹಾಗೂ ಸಿವಿಲ್ ವರ್ಕ್ಸ್ ಮಾಡುವಂಥವ್ರು ಲಾಂಡ್ರಿ ಮಾಡುವಂಥವ್ರು ಟೇಲ್ರಿಂಗ್ ಮಾಡುವಂಥವ್ರು ಚರ್ಮದ ಕೆಲಸ ಮಾಡುವಂಥವ್ರಿಗೆ ವಿಶೇಷವಾಗಿರುವಂಥ ಕಾಯಕ ಯೋಜನೆಯನ್ನು ಮಾಡಿದ್ದೇನೆ ಅವರು ತಮ್ಮ ವೃತ್ತಿಯಲ್ಲಿ ಮಾಡರ್ನೈಸ್ ಮಾಡಿ ಉನ್ನತೀಕರಣ ಮಾಡಿ ಅವರು ಕೂಡ ಮುಂದೆ ಬರಬೇಕು ದುಡಿಮೆಗೆ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಯಾವ ನಾಡಿನಲ್ಲಿ ದುಡಿಮೆಗೆ ಮಹತ್ವ ಇರ್ತದೋ ಯಾವ ನಾಡಿನಲ್ಲಿ ಕಾಯಕಕ್ಕೆ ಮಹತ್ವ ಇರ್ತದೋ ಅಲ್ಲಿ ಎಲ್ಲರೂ ಕೂಡ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಬದುಕೋಕ್ಕೆ ಸಾಧ್ಯ ಕೊಡಗಿನ ಜನ ಭಾಳ ಸ್ವಾಭಿಮಾನಿಗಳ ಜನ ನೀವು ಹೀಗಾಗಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲವು ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಈ ವರ್ಷ ಎಲ್ಲ ಶಾಲೆ ಕಾಲೇಜಿಗೆ ಹೋಗುವಂಥ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಗೆ ಉಚಿತ ಬಸ್ ಪಾಸನ್ನು ಕೊಡುವಂಥದ್ದಕ್ಕೆ ಇವತ್ತು ಮಾಡಿ 2,000 ಕೋಟಿ ರೂಪಾಯಿ ಅದಕ್ಕೆ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಲ್ಲದೆ ದುಡಿಯುವಂಥ ಹೆಣ್ಣು ಮಕ್ಕಳು ಕೂಡ ಉಚಿತ ಬಸ್ ಪಾಸ್ ಕೊಡ್ತಾ ಇದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮತ್ತು ಡಿಗ್ರಿ ಫೀಸ್ ಕೊಡಬೇಕಾಗಿತ್ತು ಯುವಕರು ಈ ವರ್ಷದಿಂದ ಫೀಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಉಚಿತವಾಗಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ 8 ಲಕ್ಷ ವಿದ್ಯಾರ್ಥಿಗಳಿಗೆ ಇದರಿಂದ ಲಾಭ ಆಗ್ತದೆ 8 ಲಕ್ಷ ವಿದ್ಯಾರ್ಥಿಗಳಿಗೆ ಲಾಭ ಆಗ್ತದೆ ಬಸ್ ಪಾಸ್ನಿಂದ 30 ಲಕ್ಷ ಮಹಿಳೆಯರಿಗೆ ಇವತ್ತು ಲಾಭ ಆಗಲಿದೆ ಹೀಗೆ ಇವತ್ತು ವಿನೂತನವಾಗಿ ಚಿಂತನೆಯನ್ನು ಮಾಡಿ ಹಲವಾರು ಕೆಲಸಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಸಾಮಾಜಿಕ ನ್ಯಾಯ ಭಾಷಣದಲ್ಲಾಗಿದೆ ಕೊಡಗಿನಲ್ಲೂ ಕೂಡ ಭಾಳಷ್ಟು ಹಿಂದೂ ವರ್ಗದ ಜನ ಇದ್ದಾರೆ ಎಸ್ ಟಿ ಜನಾಂಗ ಇದೆ ಇವ್ರಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಇವತ್ತು ನ್ಯಾಯ ಸಿಗಬೇಕಾದ್ರೆ ಅವರ ರಿಸರ್ವೇಷನ್ ಹೆಚ್ಚು ಮಾಡಬೇಕು ಆ ಕೆಲಸವನ್ನು ನಾವು ಮಾಡಿದ್ದೇವೆ ಎಲ್ಲರೂ ಹೇಳಿದರು ಬೊಮ್ಮಾಯವರೇ ಅದು ಜೇನುಗೂಡು ಕೈ ಹಾಕಬೇಡಿ ಜೇನು ಕಡಿತಿದೆ ಅಂತ ನಾನು ಹೇಳಿದೆ ನಾನು ಜೇನುಗೂಡಿಗೆ ಕೈ ಹಾಕವನೆ ನಾನು ಜೇನನ್ನು ಕಡಿಸ್ಕೊಳ್ಳೋದಕ್ಕೆ ಸಿದ್ಧಿದ್ದೇನೆ ಜೇನು ನನಗೆ ಕಡಿಲಿ ಆದರೆ ಆ ಜೇನಿನ ತುಪ್ಪ ಆ ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆ ಇಷ್ಟು ವರ್ಷ ತುಳಿತಕ್ಕೊಳಪಟ್ಟರೆ ಅವರಿಗೆ ಜೇನು ತುಪ್ಪವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂಥೇಳಿ ದಿಟ್ಟವಾದಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಸಾಮಾಜಿಕ ನ್ಯಾಯ ಭಾಷಣದಿಂದ ಆಗೋಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ನ್ಯಾಯ ಅಂತ ಮಾತಾಡಿ ಅವ್ರ ಮುಂದೆ ಹೋದರು ಯಾರು ಬಗ್ಗೆ ಅವರು ಮಾತಾಡಿದವರೆಲ್ಲ ಹಿಂದೆ ಉಳಿದಿದ್ದಾರೆ ಹಿಂದಿದ್ದವ್ರು ಹಿಂದೆ ಇದ್ದಾರೆ ಅವ್ರು ಮಾತ್ರ ಮುಂದೆ ಹೋದರು ಜನ ಜಾಗೃತ ಆಗಿದ್ದಾರೆ ಈಗೇನೋ ಕಾರ್ಡ್ಗಳು ಅಂತ ಗ್ಯಾರಂಟಿ ಕಾರ್ಡ್ಗಳು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಬಂಧುಗಳೇ ಒಂದು ಗಾದೆ ಮಾತಿದೆ ಕೆಲವರನ್ನ ಕೆಲವು ಸಮಯದಲ್ಲಿ ಮೋಸ ಮಾಡ್ಬೋದು ಎಲ್ಲರನ್ನೂ ಕೆಲವು ಸಮಯದಲ್ಲಿ ಮೋಸ ಮಾಡ್ಬೋದು ಆದರೆ ಎಲ್ಲರನ್ನೂ ಎಲ್ಲ ಸಮಯದಲ್ಲಿ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಿಮ್ಗೆ 5 ವರ್ಷ ಅವಕಾಶ ಇದ್ದಾಗ
ಏನು ಕಾರ್ಯಕ್ರಮ ಕೊಟ್ರಿ ಏನಿಲ್ಲ ನೀವು ಯಾಕೆ ಕೊಡಲಿಲ್ಲ 2000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಅವತ್ತೆ ಕೊಡಲಿಲ್ಲ 200 ಯೂನಿಟ್ ಪುಕ್ಕಟೆ ಕೊಡ್ತೇವೆ ಅಂತಾರೆ ನಾರ್ಮಲ್ ಕನ್ಸಂಪ್ಷನ್ ಇರದೆ ಸಾಮಾನ್ಯರದು 75 80 ಯೂನಿಟ್ ಇನ್ನ 125 ಯೂನಿಟ್ ಕನ್ಸಂ ಆಗೋದಿಲ್ಲ ಅದನ್ನ ಪುಕ್ಕಟೆ ಕೊಡಿ ಈ ತರ ಜನರನ್ನ ಸುಳ್ಳು ಹೇಳಿ ಯಾಮರ್ಸುವಂತ ಕೆಲಸ ನಡೀತಾ ಇದೆ ಅವರು ಕೊಡುವಂತ ಗ್ಯಾರಂಟಿ ಕಾರ್ಡ್ ಇದೆಯಲ್ಲ ಅದು ಗ್ಯಾರಂಟಿ ಕಾರ್ಡ್ ಅಂತಂದ್ರೆ ಅದರ ಹಿಂದೆ ಏನೂ ಇಲ್ಲ ಅದೊಂದು ಬೋಗಸ್ ಕಾರ್ಡು ಬಹಳ ಅಂದರೆ ವಿಸಿಟಿಂಗ್ ಕಾರ್ಡ್ ವಿಸಿಟಿಂಗ್ ಕಾರ್ಡ್ಗೆ ಏನು ಮಾಡ್ತೀವಿ ನಾವು ತೊಗೊಂಡೋಗಿ ನೋಡ್ತೀವಿ ಉಪಯೋಗಿದ್ರೆ ಇಟ್ಕೊಳ್ತೀವಿ ಇಲ್ಲಿದ್ರೆ ಕಸದ ಬುಟ್ಟಿಗೆ ಬಿಸಾಕ್ತೀವಿ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನ ಮೋಸ ಮಾಡೋದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಯಾರು ನಮಗೆ ಸ್ವಾಭಿಮಾನದ ಬದುಕನ್ನು ಬದುಕೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಏನಿದೆ ಆ ಕೆಲಸಕ್ಕೆ ನಾವು ಇವತ್ತು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭ ಹೇಳ್ತಾ ಇವತ್ತು ಹಲವಾರು ಯೋಜನೆಗಳಿದ್ದಾವೆ ಸುಮಾರು 2000 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಇವತ್ತು ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಶಂಕುಸ್ಥಾಪನೆ ಹಾಕಿದ್ದೇವೆ ಮತ್ತು ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ಇಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಇವತ್ತು ನಾವು ಈ ಕೊಡಗು ನಾಡಿನಲ್ಲಿ ಆಗ್ತಿರುವಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ಹೆಮ್ಮೆ ಈ ವಿಚಾರದಲ್ಲಿ ನಮ್ಮ ಇಬ್ಬರು ಶಾಸಕರಿದ್ದಾರೆ ನಮ್ಮ ಹಿರಿಯರಾದಂಥ ಬೋಪಯ್ಯನವರು ಮತ್ತು ಅಪ್ಪಚ್ಚು ರಂಜನ್ನವರು ಇವರು ಹೆಂಗಂತಂದರೆ ಬೆಂಗಳೂರಿಗೆ ಬಂದರೆ ಇಷ್ಟು ಲೆಟರ್ಸ್ ಇಟ್ಕೊಂಡು ಬರ್ತಾರೆ ಕೊಡಗಿಂದು ಅವಷ್ಟು ಕೆಲಸ ನಾನು ಸೈನ್ ಮಾಡಿ ಫಾಲೋಅಪ್ ಮಾಡಿ ಎಲ್ಲ ಮಾಡಿ ಆ ಕೆಲಸ ಮುಗಿಯೋವರೆಗೂ ಫಾಲೋಅಪ್ ಮಾಡ್ತಾರೆ ಮತ್ತು ಕೆಲಸ ಮುಗಿದ ಮೇಲೆ ಒಂದು ನಿಮಿಷ ಅಲ್ಲಿರೋದಿಲ್ಲ ಮತ್ತೆ ನಿಮ್ಮೂರಿಗೆ ಬರ್ತಾರೆ ಇಷ್ಟು ಶಿಸ್ತಿನ ಶಾಸಕನ ಎಲ್ಲಿ ನೋಡಿಲ್ಲ ಇವತ್ತು ಜನಪ್ರಿಯ ಶಾಸಕರು ಭಾಳ ಜನ ಇದ್ದಾರೆ ಆದರೆ ಜನ ಉಪಯೋಗಿ ಶಾಸಕರು ಭಾಳ ಕಡಿಮೆ ಇವರಿಬ್ಬರು ನಿಜವಾಗಲೂ ಕೂಡ ಜನ ಉಪಯೋಗಿ ಶಾಸಕರನ್ನು ನೀವು ಪಡೆದಿದ್ದೀರಿ ನಿಮ್ಮ ಒಂದು ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕಂಕಣಬದ್ಧರಾಗಿ ನಿಂತಿದ್ದಾರೆ ಅವರಿಗೆ ನಿಮ್ಮ ಸಂಪೂರ್ಣವಾದಂಥ ಆಶೀರ್ವಾದ ಇದ್ದರೆ ಈಗೇನು ಇಲ್ಲಿ ಪ್ರಾರಂಭ ಆಗಿದ್ದಾವೆ ಅವುಗಳನ್ನು ಪೂರ್ಣಗೊಳಿಸೋದಲ್ಲದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅವರು ಖಂಡಿತವಾಗೂ ತರ್ತಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ನಮಗೆ ಒಂದು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿನ ಕೆಲಸವನ್ನು ಜನಪರ ಕೆಲಸವನ್ನು ಮಾಡಿ ಜನ ಕಲ್ಯಾಣ ಕೆಲಸವನ್ನು ಮಾಡಿ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಯಾವಾಗಲೂ ಕೂಡ ಕೊಡಗಿನ ಜನ ಬಹಳ ಜಾಗೃತಿ ಇರುವಂಥ ಜನ ಇಂಥ ಸುಳ್ಳು ಆಶ್ವಾಸನೆಗೆ ಮೋಸ ಹೋಗದಿರುವಂಥ ಜನ ನೀವು ಅದೆಲ್ಲ ನನಗೆ ಗೊತ್ತಿದೆ ಆದರೆ ನಿಮ್ಮ ಒಂದು ಗಟ್ಟಿ ಧ್ವನಿ ಇಡೀ ಕರ್ನಾಟಕಕ್ಕೆ ಕೇಳುವಂಗಾದರೆ ದೊಡ್ಡ ಬದಲಾವಣೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಜನಪರ ಕಾರ್ಯಕ್ರಮದ ಪರವಾಗಿ ಆಗ್ತದೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಫಲಾನುಭವಿಗಳು ಬಂದಿದ್ದೀರಿ ನಿಮ್ಮ ಫಲಾನುಭವಿಗಳ ಒಂದು ಶಕ್ತಿ ಇನ್ನಷ್ಟು ಹೆಚ್ಚಾಗಲಿ ಸಂಖ್ಯೆ ಹೆಚ್ಚಾಗಲಿ ಇವತ್ತು ನಿಮ್ಮ ಬದುಕಿನಲ್ಲಿ ಇವತ್ತು ಭಾಗ್ಯದ ಬಾಗಿಲು ತೆಗೆದಿದೆ ಅದರ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಬನ್ನಿ ಹೊಸ ಕೂರ್ಗನ್ನು ಕಟ್ಟೋಣ ನಾನು ಒಂದು ಮಾತನ್ನು ಹೇಳಿದೆ ಅಸೆಂಬ್ಲಿಯಲ್ಲಿ ಕೊಡಗು ಅಂತಂದರೆ ನಮ್ಮ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದಕ್ಕೆ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತೇವೆ ಆ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಪತಾಕಿ ಬಲೋ ಭಾರತ್ ಪತಾಕಿ ದುಡಿಯುವವನೇ ದೊಡ್ಡವನಾಗಬಲ್ಲ ಎಂಬಂತಹ ದುಡಿಮೆಯ ಮಹತ್ವವನ್ನ ಬಹಳಷ್ಟು ಮಹತ್ವಪೂರ್ಣ ವಿಚಾರಗಳೊಂದಿಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೀಗ ಜಿಲ್ಲಾ ಮಟ್ಟದ ಫಲಾನುಭವಿಗಳ ಸಮ್ಮೇಳನದಲ್ಲಿ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡಲಿದ್ದಾರೆ. ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆ ಪಿಜಿ ಪೆಮ್ಮಯ್ಯ ಕೆದಕಲ್ ಗ್ರಾಮ ಸುಂಟಿಕೊಪ್ಪ ಇವರು ವೇದಿಕೆಗೆ ಬರಬೇಕು ಸೋಮವಾರಪೇಟೆ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸಲು ಇಂಧನ ವೆಚ್ಚದ ಭಾರವನ್ನು ಕಡಿಮೆ ಮಾಡಲು ಗರಿಷ್ಠ 5 ಎಕರೆಗೆ 1,250 ರೂಪಾಯಿಗಳ ಡೀಸೆಲ್ಗೆ ಸಹಾಯಧನ ನೀಡುವಂಥದ್ದು. ಪಿಜಿ ಪೆಮ್ಮಯ್ಯ ಕೆದಕಲ್ ಗ್ರಾಮ ಸುಂಟಿಕೊಪ್ಪ ಸೋಮವಾರಪೇಟೆ.
ಜೇನು ಕೃಷಿ ಅಭಿವೃದ್ಧಿ ಯೋಜನೆ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಪಿಬಿ ಜಗನ್ ಸಿಗಂ ಸಿಂಗತೂರು ಚಟ್ಟಿಮಾನಿ ಗ್ರಾಮ ಮಡಿಕೇರಿ ಪಿಬಿ ಜಗನ್ ಸಿಂಗತೂರು ಸಹಕಾರ ಇಲಾಖೆಯ ಅಡಿಯಲ್ಲಿ ಶ್ರೀಮತಿ ಲತಾ ಸಹಕಾರಗಳ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಎಲ್ಲ ಸಹಕಾರ ಸಂಘಗಳ ಸದಸ್ಯರಿಗೆ ಉಚಿತವಾದಂತ ಆರೋಗ್ಯ ಸೇವೆ ಒದಗಿಸಿ ಆ ಮೂಲಕ ಸಹಕಾರ ಚಳುವಳಿಯನ್ನ ಬಲಪಡಿಸಿ ಆರ್ಥಿಕ ಸ್ವಾವಲಂಬನೆ ಸಾಧಿಸುವಂತದ್ದು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೆಎಚ್ ಸುಹೇಲ್ ಯಂತ್ರಚಾಲಿತ ದ್ವಿಚಕ್ರ ವಾಹನ ನೀಡುವ ಯೋಜನೆ ಶ್ರೀಮತಿ ಲತಾ ಸಹಕಾರ ಇಲಾಖೆ ಸಹಕಾರಿಗಳ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಗೋಪಾಲಕೃಷ್ಣ ರಂಗಸಮುದ್ರ ಅರಣ್ಯ ಭೂಮಿಗಾಗಿ ಹಕ್ಕುಪತ್ರ ಬುಡಕಟ್ಟು ಜನಾಂಗದವರಿಗೆ ನೀಡಲ್ಪಡುವಂತ ಅರಣ್ಯ ಭೂಮಿಗಾಗಿ ಹಕ್ಕುಪತ್ರ ವಿತರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಾಂತಿಯವರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಯೋಜನೆ ಅಡಿಯಲ್ಲಿ ಕಾರ್ಮಿಕ ಇಲಾಖೆ ಶಾಂತಿ ಕೆ ಮಡಿಕೇರಿ ಅವರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ 10ನೇ ತರಗತಿ ವಿದ್ಯಾರ್ಥಿಗೆ ಟ್ಯಾಬ್ ವಿತರಣೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಇದೀಗ ಹಲವಾರು ಮಹತ್ವಪೂರ್ಣವಾದಂತ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆಯನ್ನ ಮಾಡ್ಕೊಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿಲ್ಪಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ